ಶ್ರೀರಾಮ ಸಮರ್ಥ ಶ್ರೀರಾಮನವಮಿಯ ಉತ್ಸವ ಶಕೆ 1835 ಅಂದರೆ ಇಸ್ವಿಸನ್ 1913ರಲ್ಲಿ ಶ್ರೀ ಮಹಾರಾಜರು ಆಚರಿಸಿದ ಶ್ರೀರಾಮನವಮಿಯು ಕೊನೆಯದಾಗಿರುತ್ತದೆ ಅವರು ತಮ್ಮ ಎಲ್ಲ ಜನರಿಗೆ ಪತ್ರ ಬರೆದು ಶ್ರೀರಾಮನವಮಿ ಉತ್ಸವಕ್ಕೆ ಕರೆಸಿಕೊಂಡರು ಪ್ರತಿಯೊಂದು ಪತ್ರದಲ್ಲಿ ಸಾಮಾನ್ಯವಾಗಿ ನಾನು ಕದಾಚಿತ್ ನೈಮಿಷಾರಣ್ಯಕ್ಕೆ ಹೋಗುವವನಿರುತ್ತೇನೆ ಆದ್ದರಿಂದ ನಿಮ್ಮನ್ನು ಒಮ್ಮೆ ನೋಡಬೇಕೆಂದು ಅನಿಸುತ್ತದೆ ಎಂಬ ವಿಚಾರವಿರುತ್ತಿತ್ತು ಶ್ರೀ ಮಹಾರಾಜರ ಈ ರೀತಿಯ ಪತ್ರ ಬಂದಿದ್ದರಿಂದ ಪ್ರತಿಯೊಬ್ಬರೂ ಗೊಂದಾವಲೆಗೆ ಬಂದರು ಆ ಶ್ರೀರಾಮನವಮಿಯ ಉತ್ಸವವೆಂದರೆ ಶ್ರೀ ಮಹಾರಾಜರ ಆಯುಷ್ಯದಲ್ಲಿಯ ಕೊನೆಯ ದೊಡ್ಡ ಉತ್ಸವವಾಗಿರುತ್ತದೆ ಉತ್ಸವ ಒಟ್ಟು 10 ದಿವಸ ನಡೆದಿತ್ತು ಸುಮಾರು 5000 ಜನರು ಸೇರಿದ್ದರು ಎಲ್ಲ ಮಂದಿರಗಳು ಕಿಕ್ಕಿರಿದು ತುಂಬಿದ್ದು ಕೊನೆ ಕೊನೆಗೆ ಬಂದ ಜನರಿಗೆ ಉಳಿದುಕೊಳ್ಳಲು ಸ್ಥಳವಿರಲಿಲ್ಲ ಅಲ್ಲಿ ಸೇರಿದ ಅನೇಕ ಜನರಲ್ಲಿ ಎಷ್ಟೋ ವೈದಿಕರು ಶಾಸ್ತ್ರಿಗಳು ಪಂಡಿತರು ವಕ್ತಾರರು ಕವಿಗಳು ಶ್ರೀಮಂತರು ಅಧಿಕಾರಿಗಳು ಹರಿದಾಸರು ಪುರಾಣಿಕರು ಪ್ರವಚನಕಾರರು ರಾಮದಾಸಿಗಳು ಸನ್ಯಾಸಿಗಳು ವಾರಕರಿಗಳು ಹಾಗೂ ಒಕ್ಕಲಿಗರು ಇದ್ದರು 9 ದಿನಗಳವರೆಗೆ ಹಗಲಿರುಳು ಅಖಂಡ ನಾಮಸ್ಮರಣೆ ನಡೆದಿತ್ತು ಅಲ್ಲದೆ ಪ್ರತಿ ದಿವಸ ಕೀರ್ತನ ಪುರಾಣ ಪ್ರವಚನ ಅಧ್ಯಾತ್ಮ ಸಂವಾದ ಮುಂತಾದ ಕಾರ್ಯಕ್ರಮಗಳು ನಡೆದೇ ಇರುತ್ತಿದ್ದವು ಈ ಎಲ್ಲ ಸಮುದಾಯದ ಕೇಂದ್ರವೆಂದರೆ ಶ್ರೀ ಮಹಾರಾಜರು ಇವರ ಆ ಚಿಕ್ಕ ಕೋಣೆಯಲ್ಲಿ 50 ಗಟ್ಟಲೆ ಜನರು ದಟ್ಟವಾಗಿ ನಿಂತಿರುತ್ತಿದ್ದರು ಪ್ರತಿಯೊಬ್ಬನೂ ತಮಗೆ ನಮಸ್ಕಾರ ಮಾಡಲು ಬಂದಾಗ ಅತ್ಯಂತ ಪ್ರೇಮದಿಂದ ಅವನ ಬೆನ್ನ ಮೇಲೆ ಕೈಯಾಡಿಸಿ ಮಗು ಪ್ರಪಂಚದಲ್ಲಿ ಭಗವಂತನು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿಟ್ಟಿರುತ್ತಾನೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು ಆದರೆ ಅವನ ನಾಮವನ್ನು ಎಂದೂ ಮರೆಯಬಾರದು ಯಾರು ಅವನ ನಾಮ ತೆಗೆದುಕೊಳ್ಳುತ್ತಾರೋ ಅವರ ಹಿಂದೆ ಶ್ರೀರಾಮನು ನಿಂತುಕೊಂಡಿರುತ್ತಾನೆ ನಾಮ ತೆಗೆದುಕೊಳ್ಳುವವರಿಗೆ ಶ್ರೀರಾಮನು ಕಲ್ಯಾಣ ಮಾಡುತ್ತಾನೆ ಎಂಬ ನನ್ನ ಈ ಮಾತನ್ನು ಕೊನೆಯವರೆಗೆ ಮರೆಯಬೇಡಿರಿ ಅಂದರು ನವಮಿ ದಿವಸ ಎರಡೂ ಮಂದಿರಗಳಲ್ಲಿ ಅತ್ಯಂತ ಗದ್ದಲವಿತ್ತು ಶ್ರೀ ಮಹಾರಾಜರು ಧರ್ಮಶಾಲೆಯಲ್ಲಿ ಕುಳಿತಿದ್ದರು ಅಲ್ಲಿಯೂ ಕೂಡ ಬಹಳ ಗದ್ದಲವಿತ್ತು ಅಂದು 3 ಕಡೆಗೆ ರಾಮಜನ್ಮ ಮಾಡಬೇಕಾಯಿತು ಪಾರ್ಣಿಯಂದು ಶ್ರೀ ಮಹಾರಾಜರು ಊರಿಗೆ ಊಟ ಹಾಕಿಸಿದರು ಕಡಿಮೆ ಎಂದರೂ ಅಂದು 10,000 ಜನರು ಊಟ ಮಾಡಿದರು ಅಲ್ಲದೆ ಸ್ವತಃ ಶ್ರೀ ಮಹಾರಾಜರೇ ಊಟದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಹೊಟ್ಟೆ ತುಂಬ ಉಣ್ಣಲು ಹಾಕಿದರು ರಾತ್ರಿ ಪಲ್ಲಕ್ಕಿಯಲ್ಲಿ ಕೂಡಿಸಿ ಶ್ರೀರಾಮರಾಯನ ಮೆರವಣಿಗೆ ಮಾಡಿದರು ಹಾಗೂ ಸಂಪೂರ್ಣ ಊರಲ್ಲಿ ಮೆರೆಸಿದರು ಶ್ರೀ ಮಹಾರಾಜರು ಜೊತೆಗಿದ್ದು ಸ್ವಲ್ಪ ಸಮಯ ಶ್ರೀರಾಮನಿಗೆ ಚಾಮರ ಬೀಸುತ್ತಿದ್ದರು ದಶಮಿಯಂದು ಜನರು ಇವರಿಗೆ ಕಾಣಿಕೆ ಕೊಟ್ಟರು ಕೆಲವರು ಕಫನಿ ಕೆಲವರು ಕುಬಡಿ ಅಂದರೆ ಯೋಗದಂಡ ಕೆಲವರು ಜಪಮಾಲೆ ಕೆಲವರು ಖಡಾವು ಕೆಲವರು ಅತ್ತರ್ ಕೆಲವರು ಉಣ್ಣೆಯ ಬಟ್ಟೆ ಮತ್ತು ಕೆಲವರು ಉಪರ್ಣ ಕೊಟ್ಟರು ಈ ರೀತಿ ವಸ್ತುಗಳ ರಾಶಿಯೇ ಬಿದ್ದಿತು ಉತ್ಸವಕ್ಕಾಗಿ ಬಂದ ಜನರು ದ್ವಾದಶಿಯಿಂದ ನಿಧಾನವಾಗಿ ಹೋಗತೊಡಗಿದರು ತಿರುಗಿ ಹೋಗುವ ಪ್ರತಿಯೊಬ್ಬರಿಗೂ ಶ್ರೀ ಮಹಾರಾಜರು ಏನಾದರೊಂದು ವಸ್ತು ಕೊಡುತ್ತಿದ್ದರು ಕೆಲವರಿಗೆ ಕಫನಿ ಹಾಗೂ ಖಡಾವು ಕೊಟ್ಟು ಇದನ್ನು ನನ್ನ ನೆನಪಿಗಾಗಿ ಇಟ್ಟುಕೊಳ್ಳಿರಿ ಆದರೆ ನಾಮ ತೆಗೆದುಕೊಳ್ಳುವುದನ್ನು ಮರೆಯಬೇಡಿರಿ ಎಂದು ಆಗ್ರಹದಿಂದ ಹೇಳುವುದನ್ನು ಮರೆಯಲಿಲ್ಲ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ